ಸೃಜಾ ಮಜಾ, ಇದು ನಿಮ್ಮ ಚಾನೆಲ್. ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ ಮತ್ತು ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಮುಂದಿನ ವಿಡಿಯೋಗಾಗಿ ಪಕ್ಕದಲ್ಲಿರುವ ಗಂಟೆಯನ್ನು ಒತ್ತಿ. ಹೊಲದಲ್ಲಿ ಬೆಳೆಯನ್ನು ಚಿನ್ನದ ಹಾಳಾಗಿ ಮಾಡಿಕೊಳ್ಳೆಂದ ನನ್ನ ಅಣ್ಣನ ಹತ್ರ ನಾನು ಕೇಳಿಕೆ ಕೇಳ್ತೇನೆ. ಬಾಪಾಜಿ, ಈಗ ಬಂದಾ? ಹೌದು, ಈಗ ಪೂಜೆ ಮುಗಿದ್ರೇನಮ್ಮ? ಪೂಜೆ ಮುಗಿದಿದೆ, ಆ ದೇವರಿಗೆ ನಮಸ್ಕಾರ ಮಾಡಿ ಪ್ರಸಾದ ತೆಗೆದುಕೊಳ್ಳಿ. ಆಯ್ತು. ಮಗಳೇ ಸಂಗ, ಆ ದೇವರಲ್ಲಿ ಏನೆಂದು ಬೇಡಿಕೊಂಡೆಯಮ್ಮ? ಅಪ್ಪಾಜಿ, ನಾನು ಆ ದೇವರ ಹತ್ರ ಏನೇನು ಬೇಡಿಕೊಳ್ಳಲಿ? ದೇವರಂತ ತಂದೆ ಪ್ರೀತಿಯ ವಾಚ್ಯ ತೋರಿಸುವಂತ ಅಣ್ಣ, ಇಂತರಿರುವಾಗ ಆ ದೇವರ ಹತ್ರ ನ ಏನು ಬೇಡಿಕೊಳ್ಳಲಿಲ್ಲ ಅಪ್ಪಾಜಿ. ಮಗಳೇ ಸವಿತ, ನಿನ್ನಷ್ಟೇ ನಾನು ನೋಡಮ್ಮ, ಯಾಕಂದ್ರೆ ಅಂತ ಮಗಳನ್ನು ಪಡಿಬೇಕಾದ್ರೆ ನಾನು ಭಾಗ್ಯಶಾಲಿ ನೋಡಮ್ಮ. ಮಗಳೇ ಸವಿತ, ನೀ ನನ್ನ ಮೇಲೆ ಅದೆಷ್ಟೊಂದು ಪ್ರೀತಿಯಮ್ಮ. ಹೌದಪ್ಪಾಜಿ, ಅಂತ ಅಣ್ಣನ ಪಡಿಬೇಕಾದ್ರೆ ನಾವು ಏಳನೇ ಜೈಗದಲ್ಲಿ ಪುಣ್ಯ ಮಾಡಿ ನಿರ್ಸುವಷ್ಟರಲ್ಲಿ ನಿನ್ನ ರಮೇಶ ಇಟ್ಕೊಂಡೇ ಬರ್ತಾರೆ. ಹಾ, ತಂಗಿ ಸವಿತಾ, ಯಾರಿನ ಮಾಯಿ ಪುಣ್ಯದ ಮಾತು? ಮತ್ತಂಗಪ್ಪ, ನಿನ್ನಡೆ ಇರ್ಲಿಪ್ಪ, ಮೊದಲು ದೇವರಿಗೆ ನಮಸ್ಕಾರ ಮಾಡಿ ಪ್ರಸಾದ ತೆಗೆದುಕೋ. ಈ ಪ್ರೀತಿ, ಈ ಪ್ರೀತಿ ಈ ಬಡವರ ಮನೆಯಲ್ಲಿ ಸದಾ ಹೀಗೆ ಇರಲಿ ಎಂದು ದೇವರಲ್ಲಿ ಕೇಳಿಕೊಳ್ಳುವುದು. ಯಾಕಪ್ಪಾಜಿ, ಆ ದೇವರ ಮೇಲೆ ನನ್ನ ಪ್ರೀತಿ ಇಲ್ಲ ಅಂತಿದ್ದೀರಾ? ಆ ದೇವರ ಮೇಲೆ ಎಷ್ಟು ಪ್ರೀತಿ ಹಾಕಿಲೇಕೆಂದು ನನ್ನ ತಂದೆ ಮತ್ತು ನನ್ನ ಅಣ್ಣನ ಮೇಲೆ ಅಷ್ಟೇ ಪ್ರೀತಿ ಇದೆ. ಅಪ್ಪಾಜಿ, ನಿನ್ನೆ ತೊಗರೆ ಮಾಡಿದ ಹಣವು ಇಂದು ನಿನಗೆ ಗೌರವ ಕೊಟ್ಟು ಬಾ ಅಪ್ಪಾಜಿ, ಕೊಟ್ಟು ಬಾ. ಹೌದು ರಮೇಶ್, ಯಾಕಂದ್ರೆ ಆ ಶ್ರೀಮಂತ ಧರ್ಮರಾಜ ನನ್ನನ್ನು ಕಂಡ್ರೆ ಕೆಂಡ ಕರುತ್ತಾನೆ. ಹಂತದಲ್ಲಿ ಹಣವನ್ನು ಕೊಡದೆ ಹೋದ್ರೆ ನಮ್ಮ ಆಸ್ತಿಯನ್ನು ನುಂಗಿ ಬಿಡುತ್ತಾನೆ. ಅದಕ್ಕಾಗಿ ಆದಷ್ಟು ಬೇಗ ನೀ ಹಣವನ್ನು ಕೊಟ್ಟು ನಮ್ಮ ಹಣದ ಮತ್ತೆ ಪತ್ರವನ್ನು ಸಿದ್ಧಕೊಂಡು ಬರುತ್ತೇನೆ. ಹೌದೇನಪ್ಪ? ಆ ಶ್ರೀಮಂತರಿಗೆ ಈ ಹಣ ಕೊಡದೇ ಇದ್ದರೆ ನಮ್ಮ ಹಲವೆಡೆ ನುಂಗಿ ಹಾಕಿ ಬಿಡುತ್ತಾರೆ. ಹೌದಮ್ಮ, ಯಾಕಂದ್ರೆ ನಮ್ಮ ಮೊದಲೇ ಬಡವರು, ಅಂದರೆ ನಮ್ಮ ಆಸ್ತಿ ಹೋದರೆ ಮುಂದೆ ನಮ್ಮ ಗತಿ ಹೇಗೆ ಮಾಡಿ? ಅದಕ್ಕಾಗಿ ಈ ಹೆಣ್ಣುಗಳನ್ನು ಕೊಟ್ಟು ನಮ್ಮ ಹಣದ ಮತ್ತೆ ಪತ್ರವನ್ನು ಇಸ್ಕೊಂಡು ಬರ್ತೇನೆ. ಸವಿತಾ, ಇಂದು ನಮ್ಮ ಮನೆಯಲ್ಲಿ ಪೂಜೆ ಕಾರ್ಯಕ್ರಮ ಇದೆಯಲ್ಲ, ಆ ಪೂಜೆ ಕಾರ್ಯಕ್ರಮ ವೃತ್ತಿಯಿಂದ ಒಂದು ಇಬ್ಬರು ಗೀತೆಯನ್ನು ಆಡಬಾರದು? ಹೊಲದಲ್ಲಿ ಕೆಲಸ ಮಾಡಿ ತುಂಬಾ ಆಯಾಸ ಆಗಿದೆ ನನಗೆ. ಬಾ, ಮನೆಯಲ್ಲಿ ಸಿಹಿ ಅಡುಗೆ ಮಾಡಿದ್ರೆ ಹೊಟ್ಟೆ ತುಂಬಾ ಊಟ ಮಾಡೋಕೆ, ಆಮೇಲೆ ಹಾಡ್ಬೇಕಾದ್ರೆ ಹಾಡ್ತೇನೆ. ಆಯ್ತು, ಇದೇ ಸಂತೋಷ ಸಡಗರದಲ್ಲಿ ಇಬ್ಬರ ಗೀತೆಯನ್ನು ಆಡಬಾರದು? ಇಲ್ಲ ಎನ್ನುತ್ತೆ, ನೀನು ಹಾಡು ಹಾಡ್ತೇನೆ. ಪ್ರಾಪರಿ
ترجمة نانسي قنقر.